संविधान रचिसि प्रतियोब्बरिगे विविध हक्कु नीडि देशद सुभद्र कानूनु रचिसिद महान् चेतन डॉक्टर बी आर् अंबेडकर् हाईटेक् स्मारक निर्माणवागलिदे। सरकारद अनुदान कडिमेयादरू नानु मत्तु शासक गणेश हुक्केरि विशेष अनुदान तंदु मादरि स्मारक निर्माण माडुत्तेवे एंदु देहलि प्रतिनिधि प्रकाश हुक्केरि हेळिदरु। चिक्कोडि नगरद केएल् इंजिनियरिंग कॉलेज हत्र 1.34 कोटि रूपायि वेच्चदल्लि मंजूराद डॉक्टर बी आर् अंबेडकर् अवर स्मारक ವಸ್ತು ಸಂಗ್ರಹಾಲಯ ಸಂಶೋಧನಾ ಕೇಂದ್ರ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು। 1934 ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಚಿಕ್ಕೋಡಿಗೆ ಭೇಟಿ ನೀಡಿದ್ರ ಸ್ಮರಣಾರ್ಥವಾಗಿ ಭವ್ಯವಾದ ಸ್ಮಾರಕ ನಿರ್ಮಿಸಲಾಗ್ತಿದೆ। ಸುಮಾರು 10 ಎಕರೆ ಪ್ರದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಜೊತೆಗೆ ಸ್ಮಾರಕ ಭವನ, ವಸ್ತು ಸಂಗ್ರಹಾಲಯ ಹಾಗೂ ಸಂಶೋಧನಾ ಕೇಂದ್ರ ನಿರ್ಮಾಣವಾಗಲಿದೆ ಎಂದು ಹೇಳಿದರು। ಒಂದು ಅಗದಿ ಹೈಯೆಸ್ಟ್ ಕ್ವಾಲಿಟಿದೊಂದು ಸ್ಟ್ಯಾಚು ಹಿಂಗೆ ಮಾಡಬೇಕಂತ ತಲೆಯಾಗಿ ವಿಚಾರ ಐತಿ। ಆಮೇಲೆ ಒಂದು ಹಾಲ್ ಮಾಡಬೇಕಂತ ಐತಿ। ಆಮೇಲೆ ಅವ್ರದ್ದು ಲೈಬ್ರರಿ ಮಾಡಬೇಕಂತ, ಲೈಬ್ರರಿದು ಮೊನ್ನೆ ಕೋರ್ಟ್ನಾಗ ಅವ್ರು ಏನಾದರೂ ಇಲ್ಲ ಅಲ್ಲೇ ಅಂಬೇಡ್ಕರ್ ಭವನದಾಗ ಅಲ್ಲೇ ಕೋರ್ಟ್ನಾಗ ನಾವು ಒಂದು ಲೈಬ್ರರಿ ಮಾಡ್ತೀವಿ ಅಂತಂದ್ರು। ಅದಕ್ಕೆ ವಿಚಾರ ಮಾಡೋಣ ಇವತ್ತು ಇದು ಭೂಮಿ ಪೂಜೆ ಮಾಡಿ ಆಮೇಲೆ ಎಲ್ಲರೂ ನಿಮ್ಮನ್ನು ವಿಶ್ವಾಸ ತೊಗೊಂಡು ಯಾಕಂದರೆ ಏನಾಗ್ತೈತಿ ಪ್ರತಿಯೊಬ್ಬರು ಒಂದೊಂದು ನಮೂನೆ ಮಾತಾಡೋಕತ್ರ ಏನೂ ಮಾಡೋಕ್ಕಾಗೋದಿಲ್ಲ। ಇದಕ್ಕೆ 10 ಕೋಟಿ ಖರ್ಚು ಬರಲಿ ಕೊಡ್ತೇವೆ ನಾವು, ನಮ್ಮ ಸರ್ಕಾರ ಐತಿ, ನಾವು ಆ ಗಣೇಶ ಕೇರಿ ಕೂಡಿ ನಾವು ಅದಕ್ಕೆ ಎಷ್ಟು ಹತ್ತೈತಿ ಅದು ಕೊಡ್ತೀವಿ। ಆದರೆ ಒಂದು ಒಂದು ಈ ಭಾಗದಾಗ ಒಂದು ಅತ್ಯುತ್ತಮವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ನೆನಪಿಗಾಗಿ ಒಂದು ಸ್ಮಾರಕ ಆಗಲಿ ಅಥವಾ ಒಂದು ಏನು ಮಾಡೋದೈತಿ ಅದು ಮಾಡೋಣ ಅಂತೇಳಿ ಇಷ್ಟೇ। ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು, ಪುರಸಭೆ ಸದಸ್ಯರಾದ ಶ್ಯಾಮರೇವಡೆ, ರಾಮಮಾನೆ, ಗುಲಾಲ್ ಹುಸೇನ, ಭೀಮಾ ಕಂಚನಾಳೆ, ರಾಜ್ ಜಾಧವ್, ಸುರೇಶ್ ಚೌಗಲ, ರಾಘವೇಂದ್ರ ಸನದಿ, ಎಂಆರ್ ಮುನ್ನೋಳಿಕರ, ಸಾಬೀರ್ ಜಮಾದಾರ, ರಾವಸಾಹೇಬ ಪಖೀರೆ, ಅಪ್ಪ ಸಾಹೇಬ ಅಬ್ಯಾಳಿ, ಸುದರ್ಶನ ತಮ್ಮನ್ನವರ ಹಾಗೂ ಇತರರು ಉಪಸ್ಥಿತರಿದ್ದರು। ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶದ ಶಕ್ತಿಯಾಗಿದ್ದಾರೆ। ಶಿಕ್ಷಣ, ಆರ್ಥಿಕ, ರಾಜಕೀಯ ಹಾಗೂ ಸಾಮಾಜಿಕ ನ್ಯಾಯ ನೀಡುವ ಕಾರ್ಯವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದ್ದು, ಅವರಿಗೆ ಗೌರವ ನೀಡಲು ಈ ಸ್ಮಾರಕ ನಿರ್ಮಾಣ ಮಾಡಲಾಗ್ತಿದೆ। ಗಣೇಶ್ ಹುಕ್ಕೇರಿ, ಶಾಸಕರು ಚಿಕ್ಕೋಡಿ, ಸದಲಗಾಮ ಕ್ಷೇತ್ರ।